ಎಜೆ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದಲ್ಲಿ ಶ್ರೀ ಆದಿಕವಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಗಿದೆ. ಶ್ರೀ ವಾಲ್ಮೀಕಿ 24,000 ಶ್ಲೋಕಗಳ ಪವಿತ್ರ ಬೃಹತ್ ಗ್ರಂಥ ರಾಮಾಯಣವನ್ನು ರಚಿಸಿದ ಮಹರ್ಷಿ ಆದಿಕವಿ ಯೋಗ ವಸಿಷ್ಠವನ್ನು ಕೂಡ ರಚಿಸಿದ್ದ. ವಾಲ್ಮೀಕಿಯ ಜೀವಿತ ಸಮಯದ ಬಗ್ಗೆ ಅನೇಕ ವಾದಗಳು ಇವೆ. ವಾಲ್ಮೀಕಿ ರಾಮಾಯಣ ರಚನೆಯ ಸಮಯ ಕ್ರಿಸ್ತ ಪೂರ್ವ 500 ಕ್ರಿಸ್ತ ಪೂರ್ವ 100 ಪ್ರಭು ಶ್ರೀರಾಮನ ಸಮಕಾಲೀನ ಅಂತ ವಾದವಿದೆ. ಇಂದು ಧರ್ಮದ ಪ್ರಮುಖ ಗ್ರಂಥಗಳಲ್ಲಿ ಒಂದಾದ ರಾಮಾಯಣದ ಹಿಂದೂ ಮಹಾಕಾವ್ಯವನ್ನು ಬರೆದಿದ್ದಕ್ಕಾಗಿ ವಾಲ್ಮೀಕಿ ಅವರು ಅತ್ಯಂತ ಪ್ರಸಿದ್ಧರಾಗಿದ್ದಾರೆ. ಇದು ಭಗವಾನ್ 8 ವಿಷ್ಣುವಿನ ಅವತಾರಗಳ ಕಥೆಯನ್ನು ಹೇಳುತ್ತೆ. ವಾಲ್ಮೀಕಿ ಅವರನ್ನ ಭಾರತದಲ್ಲಿ ದೇಶ ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಂತ ಪರಿಗಣಿಸಲಾಗಿದೆ. ಮೂಲತಃ ವಾಲ್ಮೀಕಿ ಬರೆದ ರಾಮಾಯಣ 24,000 ಶ್ಲೋಕಗಳನ್ನು ಒಳಗೊಂಡಿದೆ. ರಾಮಾಯಣ ಸುಮಾರು 480,002 ಪದಗಳಿಂದ ಕೂಡಿದೆ. ಇದು ಮಹಾಭಾರತದ ಪೂರ್ಣ ಪಠ್ಯದ ಕಾಲು ಭಾಗವಾಗಿದೆ. ಈ ಜಯಂತಿಯಲ್ಲಿ ಯಮನಪ್ಪ ಹೊರಟಿ ಹೊಳಬಸು ದಂಡಿನ ಮಹೇಶ ಹೋಗಿ ಗೋವಿಂದ ಕೌಲಗಿ ಮಾರುತಿ ರಂಗನವರ್ ಲೋಕಣ್ಣ ಉಳ್ಳಾಗಡ್ಡಿ ಭೀಮಸಿ ನಾವಲಗಿ ಹಾಗೂ ಕಾರ್ಯಕರ್ತರು ಹಾಜರಿದ್ರು. ಮೈನುದ್ದೀನ್ ರಂಗಾಪುರ್, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.